ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸ್ಕೂಲ್ ಸಾರ್ವಾಗ ನಮ್ಮಲ್ಲಿ ತಾನೇ ತಲೆಗಳು ಆರ್ಕೆ ಫೌಂಡೇಶನ್ ಚೇರ್ಮನ್ ನಮ್ದು ಮೋಹನ್ ಕೃಷ್ಣ ಸರ್ ಮಾರ್ಗದಲ್ಲಿ ಕ್ಯಾನ್ವಸ್ ಕೊಟ್ಟಿದ್ದಾರೆ. ಅವ್ರ ಕೂಡ ನಮಗೆ ಅಶ್ವಿನ್ ಸಾರ್ವಾಗ ನಾನು ಸೇರಿದೆ, ಅವ್ರ ಕೂಡ ಎಲ್ಲರೂ ಕ್ಯಾನ್ವಸ್ ಮಾಡಿದ್ವಿ. ಯಾರ್ಯಾರಿಗೋ ಪನ್ನಿಂಗ್ ಮೋದಿಜಿ ಬರ್ನು ಹಿಂಗೆ ಮಲ್ಲೇಶ್ ಬಾಬನ್ನು ಕಲ್ಗುನು ಮೋಹನ್ ಕೃಷ್ಣ ಸರಿ ರವಿ. ಮುಂದಿನ ದಿನಗಳಲ್ಲಿ ನೀವು ಈ ಎಂಜಿ ಮಾರ್ಕೆಟ್ನಲ್ಲಿ ಶಾಶ್ವತವಾಗಿ ಉಳ್ಕೊಂಡು ನಿಮ್ಮ ಕುಟುಂಬ ಸಮೇತ ಮಕ್ಕಳು ಮರಿ ವಂಶ ಪಾರಂಪರಿಯಾಗಿ ಇಲ್ಲೇ ಮುಂದುವರ್ಸ್ಕೊಂಡು ಅಂಗಡಿಗಳನ್ನು ನಡೆಸಬೇಕಾದ್ರೆ ನಮಗೆ ಎನ್ ಡಿ ಎ ಕೂಟದ ಏನಿದೆ ಇವತ್ತು ಮಲ್ಲೇಶ್ ಬಾಬಣ್ಣನವರಿಗೆ ನೀವು ಎಲ್ಲರೂ ಮಾರ್ಕೆಟ್ನ ಎಲ್ಲಾ ಸಂಘ ಸಂಸ್ಥೆಗಳ ಮಾರ್ಕೆಟ್ ಎಲ್ಲರೂ ಸೇರಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡಬೇಕು ಅಂತ ತಮ್ಮಲ್ಲಿ ಮೊದಲು ಮನವಿ ಕಟ್ಬಿಡ್ತೀನಿ. 15-20 ವರ್ಷದಿಂದ ಆಯ್ತೆ ಕೆಜಿಎಫ್ ಡಿ ನೋಟಿಫಿಕೇಶನ್ ಆಗಕ್ ಮುಂಚೆ ಇಂದ ಈ ಸಮಸ್ಯೆಗಳಾಯ್ತೆ. ಕೆಜಿಎಫ್ ಡಿ ನೋಟಿಫಿಕೇಶನ್ ಆದ್ಮೇಲೆ ಈ ಸಮಸ್ಯೆಗಳನ್ನ ಹಲವಾರು ಬಾರಿ ತಾವು ಎಂ ಪಿ ಅವ್ರ ಹತ್ರ ಇರ್ಬೋದು ಶಾಸಕರ ಹತ್ರ ಇರ್ಬೋದು ಅವೆಲ್ಲ ಚರ್ಚೆ ಮಾಡಿದ್ರೆ ಅದು ದೇವರಾಜ್ ಸರ್ ಹೇಳ್ತಾರಂತೂ ಇದುವರೆಗೂ ಸಲ್ಯೂಷನ್ ಬಂದಿಲ್ಲ. ನಾನೊಬ್ಬ ಮಣ್ಣಿನ ಮಗನಾಗಿ ಕೆಜಿಎಫ್ ಅಲ್ಲಿ ಇಟ್ಟಂತ ಒಬ್ಬ ಮಣ್ಣಿನ ಮಗನಾಗಿ ನಾನು ಸುಳ್ಳು ಹೇಳಿ ಓಡೋಗೋದ್ರೆ ಅದ್ ನನಗೂ ಅವ್ರು ಬಂದಂತ ಅಣೆಪಟ್ಟೆನೂ ಕೊಟ್ಟಿದ್ದಾರೆ. ನನ್ನ ದೇವೇಂದ್ರ ಸರ್ ಅವರು ಒಂದ್ಸಲ ಪ್ರಾಮಾಣಿಕವಾಗಿ ನಮಗೆ ಸಹಾಯ ಮಾಡಬೇಕು ಅನ್ನೋದಕ್ಕಿಂತ ಮಾರ್ಕೆಟ್ ಅವರ ಕ್ಷೇಮಾಭಿವೃದ್ಧಿಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂದಾಗ ನನ್ನ ಒಂದು ಪರ್ಸನಲ್ ಇಂಟ್ರೆಸ್ಟ್ ಅಲ್ಲಿ ನನ್ನ ಕೈಲಿ ಏನಾಗಬೇಕು ಅದನ್ನ ಪ್ರಯತ್ನ ಪಟ್ಟೆ. ನಾನು ಇಲ್ಲಿರೋದ್ರಲ್ಲಿ ಯಾರಿಗೂ ಸಮಾಜನೂ ಗೊತ್ತೋ ಗೊತ್ತೋ ಗೊತ್ತಿಲ್ಲ, ಬರೋದಿಕ್ಕೆ ಬಸ್ ನಾನು ಮಾಡಿದ್ರು ಗೊತ್ತ ತಮ್ಗೆಲ್ಲ. ರೈತರ ಮಕ್ಕಳ ಹತ್ರ ಏನು ಇಲ್ಲ, ಅಧಿಕಾರ ಇಲ್ಲ. ಪಾಪ ನಮ್ ದೇವರಾಜ್ ಸರ್ ಯಾರು ಏನ್ ಹೇಳಿದ್ರೆ ಗೊತ್ತಿಲ್ಲ, ಅವತ್ತು ಆ ಸಭೆಗೆ ಬರ್ಲಿಕ್ಕೆ ಆಗ್ಲಿಲ್ಲ. ಅದಾಯ್ತು, ನಂತರ ಹಲವಾರು ಬೆಳವಣಿಗೆಗಳಾಯ್ತು, ಏನಾಯ್ತೋ ಎತ್ತಾಯ್ತು ಅಂತ ಅವೆಲ್ಲರೂ ನಾನು ನಿಮ್ಮಲ್ಲಿ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಇದು ಒಂದು ಕ್ಷಣದಲ್ಲಿ ಒಬ್ಬ ಎಂ ಪಿ ಅಥವಾ ಒಬ್ಬ ಶಾಸಕರು ಮಾಡುವಂತ ಕೆಲಸನೇ ಆಗಿತ್ತು ಅಂತ ಪಕ್ಷದಲ್ಲಿ ಶಾಸಕರಿರುವಂತವ್ರು ಇವಾಗ ನಮ್ಮ ಪಕ್ಷದವಲ್ಲ, ಸರ್ಕಾರ ಅನ್ನೋದು ನಮ್ಮ ಪಕ್ಷದಲ್ಲ. ಎಸ್, ನೀವು ಕೇಳ್ದಂತ ಕ್ವಶನ್ಗೆ ಇವತ್ತು ಮಲ್ಲೇಶ್ ಬಾಬು ಅವ್ರು ಗೆದ್ದು ಅಥವಾ ಮಲ್ಲೇಶ್ ಬಾಬು ಅವ್ರ ಕ್ಯಾಂಡಿಡೇಟ್ ಬಂದು ನಮ್ಗೆ ಭರವಸೆ ಕೊಡ್ತಾರೆ ಅಂತಂದ್ರೆ ನಿಮಗೆ ಸಂವಿಧಾನದ ಅಡಿಯಲ್ಲಿ ಕಾನೂನ ಚೌಕಟ್ಟಿನಲ್ಲಿ ದೇವೇಂದ್ರ ಸರ್ ಲೀಗಲಿ ಅಥವಾ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಂಡಿಯಾ ಗೌರ್ಮೆಂಟ್ ಕಡೆಯಿಂದ ನಮ್ಮ ಎಂ ಪಿ ಅವ್ರು ಮಾತಾಡಿದ್ರೆ ಆಗತ್ತೆ ಅಂದ್ರೆ ನೀವು ಮಲ್ಲೇಶ್ ಬಾಬು ಅವ್ರನ್ನ ಕೇಳ್ಬೇಡಿ. ಮಲ್ಲೇಶ್ ಬಾಬು ಅವರು ಕೋಲಾರದವರೇ, ಕೋಲಾರ ದೂರ ಇದ್ದಾರೆ. ನನ್ನ ಹತ್ರ ಬನ್ನಿ, ನಾನು ಮಲ್ಲೇಶ್ ಬಾಬು ಅವ್ರ ಕಮಿಟ್ಕೊಂಡು ನಮ್ಮ ಕೈಯಲ್ಲಿ ಆಗಿರೋ ಪ್ರಯತ್ನ ಪಟ್ಟು ನಿಮ್ಮ ಮುಂದೆ ಟ್ರಾನ್ಸ್ಪರೆಂಟ್ ಆಗಿ ಕೂತು ಮಾತಾಡುವಂತ ಒಂದು ಜವಾಬ್ದಾರಿನ ನಾನು ತಗೊಳ್ತೀನಿ. ಮತ್ತೆ ನೀವು ಕೇಳ್ಬೋದು ಮತ್ತೊಂದು ನಮ್ಮ ಪದಾಧಿಕಾರಿ ಜವಾಬ್ದಾರಿ ತಗೊಳ್ತಾ ಇದ್ರೆ ಯಾರು ನೆರವೇರಿಸ್ತಾರೆ ಅಂತ. ನನ್ನ ಕೈಯಲ್ಲಿತ್ತು ಅಥವಾ ನಮ್ಮ ಸಂಸದರು ಗೆಲ್ಲುವ ಮುಂಬರೋ ವಿಧಾನಸಭೆ ಲೋಕಸಭೆಯಲ್ಲಿ ಗೆಲ್ಲುವಂತ ಸಂಸದರು ಅವ್ರ ಕೈಯಲ್ಲಿ ಆಗತ್ತೆ ಅಂತ ನೀವು ಹೇಳಿದ್ರೆ ಹಗಲು ರಾತ್ರಿ ನಾನು ಅವ್ರ ಜೊತೆಯಲ್ಲಿ ಇದ್ದು ಡೇ ಅಂಡ್ ನೈಟ್ ನಾನು ಅವ್ರ ಜೊತೆಯಲ್ಲಿ ಇದ್ದು ನೀವೆಲ್ಲಾದ್ರೂ ಹೋಗ್ಬೇಕು ಬರಬೇಕು ಅಂತ ನಾನು ನಿಮ್ ಜೊತೆಯಲ್ಲಿ ಬಂದು ಕೈ ಜೋಡಿಸಿ ಈ ಸಮಸ್ಯೆನ ಬಗೆಹರಿಸೋದಕ್ಕೆ 100ಕ್ಕೆ 100 ಪಟ್ಟು ನಾನು ಶ್ರಮ ವಹಿಸ್ತೀನಿ ಅಂತ ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೇನೆ. ನಾನು ಸಾಲ್ವ್ ಮಾಡ್ತೀನಿ ಅಂತಂದ್ರೆ ನಮ್ಗೆ ಅಧಿಕಾರನೂ ಇಲ್ಲ, ಆ ಒಂದು ಭರವಸೆ
ದಯಮಾಡಿ ನಮ್ಮ ನಿಮಗೂ ಒಂದು ಡೌಟ್ ಐತೆ, ಮುನ್ಸ್ವಾಮಿ ಅವರಿದ್ರು ಏನ್ ಮಾಡಿದ್ರು ಅಂತ. ಮುನ್ಸ್ವಾಮಿ ಅವ್ರು ಬಂದು ಒಂದೇ ರಾತ್ರಿ ನಮ್ಮ ಆಶ್ರಮ ಬಂದು ನಿಂತಿದ್ದವ್ರು, ಅದನ್ನ ಬೆಳಗ್ಗೆ ಆಶ್ರಮ ನಿಂತು ಇವತ್ತು ರಾತ್ರಿ ಬಂದು ನಿಂತಿದ್ದವ್ರು. ಆ ವಿಶ್ವಾಸ ನಮ್ಗೆ ಯಾವಾಗ ಬೇಕು. ಮುನ್ಸ್ವಾಮಿ ಅವ್ರು ಬಂದು ಒಂದೇ ರಾತ್ರಿ ನಮ್ಮ ಆಶ್ರಮ ಬಂದು ನಿಂತಿದ್ದವ್ರು, ಅದನ್ನ ಬೆಳಗ್ಗೆ ಆಶ್ರಮ ನಿಂತು ಇವತ್ತು ರಾತ್ರಿ ಬಂದು ನಿಂತಿದ್ದವ್ರು. ಆ ವಿಶ್ವಾಸ ನಮ್ಗೆ ಯಾವಾಗ ಬೇಕು. ಏನ್ ಮಾಡಿದ್ರು ಅಂತ ಅವ್ರು ಏನ್ ಮಾಡಿದ್ರು, ತಮ್ಗೆಲ್ಲಾನು ಬಂದು ಕಾನೂನು ಚೌಕಟ್ಟಲ್ಲಿ ಹೋರಾಡೋಣ, ಯಾವ ರೀತಿ ಸಹಾಯ ಬೇಕು ಆ ರೀತಿ ಸಹಾಯ ಮಾಡ್ಲಿಕ್ಕೆ ಮಲೇಶ್ ಬಾಬು ಅವರು ಆಗಿರ್ಬೋದು, ನಮ್ ಕಡೆಯಿಂದ ಇರ್ಬೋದು, ಈಗ ನಮ್ದೆಲ್ಲರಿಗಿಂತ ದೊಡ್ಡ ಶಕ್ತಿ ಮಲೇಶ್ ಬಾಬು ಅಣ್ಣವೇ ಇರ್ಬೋದು. ಮಲೇಶ್ ಬಾಬು ಅವ್ರ ಕೈ ಬಲಪಡಿಸೋಣ, ನರೇಂದ್ರ ಮೋದಿ ಜಿ ಅವರ ಕೈ ಬಲಪಡಿಸೋಣ. ಖಂಡಿತವಾಗ್ಲೂ ಇಷ್ಟೊಂದು ಜನರ ಒಂದು ಕಷ್ಟ ನನಗೆ ನನ್ಗೆ ಅರ್ಥ ಆದಂಗೆ ದೇವ್ರಿಗೆ ಮುಟ್ಟತ್ತೆ. ಆ ದೇವರ ಒಂದು ನಿಮ್ಮ ಕಷ್ಟ ನೋಡಿ ಖಂಡಿತವಾಗ್ಲೂ ಒಂದಲ್ಲ ಒಂದ್ ದಿವಸ ವರ ಕೊಡ್ತಾನೆ. ಆ ವರ ಕೊಡೋದು ಯಾರ ಮುಖಾಂತರ, ಮಲೇಶ್ ಬಾಬು ಅಣ್ಣ ಒಂದು ಮುಖಾಂತರ ವರ ಕೊಡ್ತೇನೆ ಅಂತ ಹೇಳಿ ತಾವೆಲ್ಲರೂ ಮಲ್ಲೇಶ್ ಬಾಬು ಅವರಿಗೆ ಆಶೀರ್ವಾದ ಮಾಡ್ತೀರಾ. ಮಾರ್ಕೆಟ್ ಎಂ ಜಿ ಮಾರ್ಕೆಟ್ ಜನತೆ ನರೇಂದ್ರ ಮೋದಿ ಜಿ ಅವರ ಕೈ ಬಲಪಡಿಸ್ತೀರಾ. ಎಂ ಜಿ ಮಾರ್ಕೆಟ್ ಅಂತ ಕ್ಷೇಮಾಭಿವೃದ್ಧಿ ಸಂಘ ಇರುವಂತಹ ಪದಾಧಿಕಾರಿಗಳು ಎನ್ ಡಿ ಎ ಪಕ್ಷಕ್ಕೆ ಬೆಂಬಲ ಕೊಡ್ತೀರಾ ಅಂತ. ಅದೇ ರೀತಿ ಮುಖ್ಯವಾಗಿ ಭಾರತವನ್ನ ರಕ್ಷಿಸೋ ಕೆಲಸದಲ್ಲಿ ಭಾರತವನ್ನ ಬೇರೊಬ್ಬ ರಾಷ್ಟ್ರಗಳು ನಮ್ಮನ್ನ ದಾಳಿ ಮಾಡುವಂತದ್ದು ಇರ್ಬೋದು, ಮತ್ತೊಂದು ಮಾಡುವಂತ ಅಂತ ಒಂದು ವಿಷಯಕ್ಕೆ ತಾವೆಲ್ಲ ಕೈ ಜೋಡಿಸಿ ನರೇಂದ್ರ ಮೋದಿ ಜಿ ಅವ್ರು ಬಲಪಡಿಸಿ ಭಾರತವನ್ನ ರಕ್ಷಿಸುತ್ತೀರಾ, ಭಾರತವನ್ನ ಮುಂದಕ್ಕೆ ತಗೊಳ್ಳೋ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಇಷ್ಟು ದೂರ ಕರೆದನ್ನು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟಂತ ಎಂ ಜಿ ಮಾರ್ಕ ಕ್ಷೇಮಾಭಿವೃದ್ಧಿ ಸಂಘಕ್ಕೆ ಧನ್ಯವಾದಗಳು. ಎಲ್ಲಾ ಕೆಜಿಆರ್ ತಾಯಿಮಾರ್ಗಳು ಸಹೋದರಿಗಳು ಎಲ್ಲ ನನ್ನ ಮಗಳಿಗೆ ರಿಕ್ವೆಸ್ಟ್ ಮಾಡ್ತೇನೆ. ಕೆಜಿಆರ್ ಮಣ್ಣನ್ ಮೈದಾನ ರಾಜೇಂದ್ರನ್ ಸರ್ ಊರಲ್ಲೇ ಮಣ್ಣನ್ ಮೈದಾನ ಮೋಹನ್ ಕೃಷ್ಣ ಸರ್ ದಯಸೇಡ್ ಊರಲ್ಲಿ ಮಣ್ಣಿನ ಮಗನ್ ಮೈದಾನ ರಿಕ್ವೆಸ್ಟ್ ಮಾಡ್ತದೆ. ನಾನು ಇನ್ನೈಕಿ ನಮ್ಮೊಡೆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂಸ್ ಏಜ್ ಆಫ್ ಇಶ್ಯೂಸ್ ಫಾರ್ಮರ್ಸ್ ಇಶ್ಯೂಸ್ ಎಲ್ಲ ಪಾತ್ರ ಎಸ್ಪೆಷಲಿ ಎನ್ನೋಡ ಯೂತ್ ಲೀಡರ್ಸ್ ಗೆ ಎನ್ನೋಡ ನನ್ಬಲ್ ಮೆನಾರಿಟೀಸ್ ಕೊಟ್ರೆ ಇನ್ನೀಗ ಬಂದ್ಬಿಟ್ಟು ನನ್ನ ವೋಟ್ ಒಂದು ವೋಟ್ ವ್ಯಾಲ್ಯೂ ನಮ್ಮ ಫ್ಯೂಚರ್ ನಲ್ಲ ಇರ್ಕೋ ಅನ್ನೋ ದಯಸೇದಿ ನರೇಂದ್ರ ಮೋದಿ ಜೊತೆ ವೋಟ್ ಮಾಡೋದು. ಇಪ್ಪ ಏನೋ ನಾವು ಇಂಡಸ್ಟ್ರೀಸ್ ಅಂತ ಯಾರೋ ಅವ್ರ ಸೊಲ್ರಾರು ಅನ್ನ ಇಂಡಸ್ಟ್ರೀಸ್ ಬಂದೋಡಕ್ ಕಾರಣ ಯಾರು ಎಂದ ಗೌರ್ಮೆಂಟ್ ಅದು ಸ್ಯಾಂಕ್ಷನ್ ಪಂಚಿ ಎಪ್ಪಮೇ ಇದು ಎನ್ನೋಡ ನಮ್ಮಳೋಡ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಜಿ ಅವರ ಅವರು ಏಮ್ ಅವ್ರ ಗೋಲ್ ಎನ್ನಾಡ ಯಂಗ್ಸ್ಟರ್ಸ್ ಜಾಬ್ ಕೊಡ್ತು ಯಂಗ್ಸ್ಟರ್ಸ್ ಅವ್ರು ನಲ್ಲ ಬಳಿ ಕಾಟ್ನೋದು ಅವ್ರ ಸಂಕಲ್ಪ ಇದೆ. ಅದನಾಲ ಇಂದ ವಾಟಿ ನಮ್ಮ ನರೇಂದ್ರ ಮೋದಿ ಜಿ ಅವ್ರಿಗೆ ಹಿಂಗೆಲ್ಲ ಓಟ್ ಕೊಟ್ಟು ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಬಂದು ವೆಚ್ಚ ಖಂಡಿತ ಮಲ್ಲೇಶ್ ಬಾಬು ಅವ್ರ ಬಿಟ್ಟು ಕೆಜಿಆರ್ ಆಗಿ ನಿರ್ಯ ಕಷ್ಟಪಟ್ಟಿದ್ದಾರೆ ಮುನಾಲೆ ನಮ್ಮ ಮಲೇಶ್ ಬಾಬಾ ಕೂಡ ಕಷ್ಟಪಡ್ರು. ಸೊ ಐ ಆಮ್ ರಿಕ್ವೆಸ್ಟಿಂಗ್ ಆಲ್ ಮೈ ಕೆಜಿಆರ್ ಯೂತ್ ಐಕಾನ್ಸ್ ಎಲ್ಲ ಏನೋ ಯೂತ್ ಐಕಾನ್ಸ್ ನಾನು ಕೈಗೆ ಎಲ್ಲರೂ ನರೇಂದ್ರ ಮೋದಿ ಜಿ ಮಲ್ಲೇಶ್ ಬಾಬು ನರೇಂದ್ರ ಮೋದಿ ಜಿ ಪ್ರೈಮ್ ಮಿನಿಸ್ಟರ್ ಅವನು ಮಲ್ಲೇಶ್ ಬಾಬು ಅವನು ಎಂ ಪಿ ಅವನು ನಮ್ಮೊಡೆ ಯೂತ್ ಪ್ರಾಬ್ಲಮ್ ಸಾಲ್ವ್ ಅವನು ಅವನು ಬಿಜೆಪಿಗೆ ಸಪೋರ್ಟ್ ಪಡೋಂಗು ಎನ್ ಡಿ ಎ ಕ್ಯಾಂಡಿಡೇಟ್ ಮಲ್ಲೇಶ್ ಬಾಬು ಜಯಿಸ್ಕೊಂಡು ಅಂತ ನನಗೆ